ಸ್ವಾಮಿಗೆ 10 ವರ್ಷ ಒಬ್ಬ ಮನುಷ್ಯನಿಗೆ ಒಂದು ಆಡಳಿತವನ್ನು 10 ವರ್ಷ ಕೊಟ್ಟರೆ ಏನ್ ಬೇಕಾದ್ರೂ ಸಾಧನೆಯನ್ನು ಮಾಡಿ ತೋರಿಸಕ್ಕೆ ಅವಕಾಶ ಇದೆ. 10 ವರ್ಷ ಅವರು ಒಂದೇ ಒಂದು ನಮ್ಮ ಕಣ್ಣಿಗೆ ಕಾಣುವಂತ ಈ ಭವಿಷ್ಯವನ್ನು ನಾವು ಒಂದು ದೇಶದಲ್ಲಿ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ದೇಶವನ್ನು ಸುತ್ತಿದ್ದಾರೆ, ಒಳ್ಳೆ ಹೈಟೆಕ್ ವಿಮಾನವನ್ನು ತಗೊಂಡಿದ್ದಾರೆ. ಸ್ವತಂತ್ರ ಬಂದ ಇಲ್ಲಿವರೆಗೆ ಮಾಮೂಲಿ ವಿಮಾನದಲ್ಲಿ ಎಲ್ಲ ಪ್ರಧಾನಿಗಳು ಓಡಾಡ್ತಿದ್ರು. ಇವರು 1 ವರ್ಷವನ್ನು ನೋಡಿ ಕೊಟ್ಟು ಪಕ್ಕದಲ್ಲಿ ಆರಂಭ ಕೊಡಿಸಿಕೊಂಡ್ರೆ 8600 ಕೋಟಿ ಕೊಟ್ಟು ಪಕ್ಕದಲ್ಲಿ ಆರಂಭ ಕೊಡಿಸ್ಕೊಂಡರೆ ಓಡಾಡುವಂತ ಪ್ರಧಾನಿ ಸ್ವತಂತ್ರ 77 ವರ್ಷದಲ್ಲಿ ಮೊದಲನೇ ಪ್ರಧಾನಿ. ನೀವು ಮನೆ ಒಂದು ತನ್ನ ಲೋಪ ಮಾಡಲು ಇವನ್ನು ಆತ್ಮೀಯ 1 ವರ್ಷದ ಮನಮೋಹನ್ ಸಿಂಗ್ ಅವರು ಅದಕ್ಕೆ ಸಂಸ್ಥಾಪನೆ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದು ಒಂದು ಗೌರವ. ಅದು ಓಪನ್ ಮಾಡೋಕ್ಕೆ ಆ ಇಲಾಖೆ ಮಂತ್ರಿಯಿಂದ ಆ ಇಲಾಖೆ ಕಾರ್ಯದರ್ಶಿ ಇವರೊಬ್ಬರೇ ಹೋಗ್ತಾರೆ, ಇವರೊಬ್ಬರೇ. ಸೊ ಇವತ್ತು ಏನು ಪಾರ್ಲಿಮೆಂಟಲ್ಲಿ ಓಪನ್ ಮಾಡಿದ್ದಾರೆ ಅಂತ ನೋಡಿದಾಗ ಪಾರ್ಲಿಮೆಂಟ್ ವೀಕ್ಷಣೆಗೆ ಇವರೊಬ್ಬರೇ ಹೋಗ್ತಾರೆ. ಮುಂದೆ ಏನಾಗ್ಬೋದು ಅಂತ ನೀವು ಇಲಾಖೆ ಮಾಡಬೇಕಾದ ನಮ್ಮ ಮಾಜಿ ಸಚಿವರು ಹೇಳಿದಂಗೆ ಇದೇನು ನಮಗೆ ಇಲ್ಲ. ಒಂದು ಪಕ್ಷ ನಾವೆಲ್ಲ ರಾಷ್ಟ್ರೀಯ ಸೇವೆಗೆ ಅವರ ಅಧಿಕಾರಕ್ಕೋಸ್ಕರ ಕೇಳಿದ್ರೆ ಕೇಳಿದ್ರೆ ನಮಗೂ ಎಲ್ಲ ವಯಸ್ಸಾಗ್ತಾರೆ ಬುಡಪ್ಪ ನಾವು ಕೇಳಿದ್ದೆ ನಮ್ಮ ಅಂತಿಮ ರೇಟ್ ಗೊತ್ತಾಗಿದೆ ಅಂತ ಹೇಳಿ ಮುಂದಿನ ಮಕ್ಕಳ ಭವಿಷ್ಯ ಯೋಚನೆ ಮಾಡಬೇಕು. ಮಕ್ಕಳು ಮೊಮ್ಮಕ್ಕಳು ಭವಿಷ್ಯ ಯೋಚನೆ ಮಾಡಬೇಕು. ಒಂದು ಸಾರಿ ಕೈ ತಗೋದ್ರೆ ಮತ್ತೆ ಕೈ ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಇವತ್ತು ಇದು ಕಾರ್ಯಕ್ರಮದ ಅಭಿವೃದ್ಧಿಗೋಸ್ಕರ ಅಲ್ಲ ಅಥವಾ ಜನಪರ ಕಾರ್ಯಕ್ರಮಕ್ಕೋಸ್ಕರ ಅಲ್ಲ ಜನರ ಭವಿಷ್ಯಕ್ಕೋಸ್ಕರ ಅಲ್ಲ. ಅವರು ಕೆಲವರಿಗೆ ಏನೇನೋ ಕೆಲವು ಉದ್ದೇಶ ಇದೆ. ಯಾವುದೋ ಒಂದು ಈ ದೇಶದ ಮೇಲೆ ಅವರಿಗೆ ದ್ವೇಷ ಇದೆಯೋ ಕಷ್ಟ ಇದೆಯೋ ಅಥವಾ ಏನಿದೆಯೋ ಗೊತ್ತಿಲ್ಲ ಬಿಜೆಪಿಯವರಿಗೆ. ಒಟ್ಟು ಏನಾದರೂ ಒಂದು ಈ ದೇಶದ ಒಂದು ಇಕ್ಕಿಗೆ ಸಿಕ್ಕಿಸಬೇಕು ಅನ್ನೋ ಒಂದು ತೀರ್ಮಾನ ಅಂತ ತಗೊಂಡಿದ್ದಾರೆ. ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೈ ಜೋಡಿಸಿದ್ರೆ ಈಗ ಸ್ವರಾಜ್ ಕುಮಾರ್ ಸ್ವಾಮಿ ತೊಂದರೆ ಇಲ್ಲ ಬಿಟ್ಬಿಡಿ ತೊಂದರೆ ಇಲ್ಲ ಎಲ್ಲರೂ ಆದರೂ ಅನುಭವದಿಂದ ನಾವು ಅನ್ಕೋಬೇಕಾಗುತ್ತೆ. ಇಲ್ಲ ಆ ತೀರ್ಮಾನದಿಂದ ಹೊರಗಡೆ ಬರಬೇಕು ಅನ್ನೋದಿದ್ರೆ ನೀವು ಒಂದ ಸ್ವಲ್ಪ ಕಟ್ಟುನಿಟ್ಟಾಗಿ ಇರ್ತಕ್ಕಂಥ ಮೂರು ಸರಿ ಸ್ವಲ್ಪ ಜನರಿಗೆ ಮನವರಿಕೆ ಮಾಡುವಂತೆ ಮಾಡಬೇಕಾಗುತ್ತೆ. ಇಲ್ಲಿ ಎರಡನ್ನ ನೋಡಿದೆ ತೀರ್ಥದಲ್ಲಿ ನಾನು ಇದನ್ನು ಬಂದಿದ್ದೀನಿ. ಜನರಲ್ಲಿದ್ದಾಗ ಶಿವಮೊಗ್ಗ ಜನರಲ್ಲಿ ಎಲ್ಲ ಬಹಳಷ್ಟು ಓಡಾಡಿದ್ದೀನಿ. ನಾನು ಕುಮಾರ ಸ್ವಾಮಿ ಅವರು ಜನರಲ್ಲಿ ಸಾಕಷ್ಟು ಓಡಾಡಿದ್ದೀನಿ. ಚಿಕ್ಕಮಗಳೂರಲ್ಲಿ ತೀರ್ಥಹಳ್ಳಿಯಲ್ಲಿ ಬಹಳಷ್ಟು ಓಡಾಡಿದ್ದೀನಿ. ಸೊ ಆದರೆ ಒಂದು ಕಡೆ ನಮ್ಮ ಪುಟ್ಟಪ್ಪ ಹುಟ್ಟಿದ ಪ್ಲೇಸ್ ಅವ್ರ ಪ್ರಭಾವವನ್ನು ಬಿಟ್ಬಿಡ್ರಿ ಯಾಕೋ ಗೊತ್ತಿಲ್ಲ. ಮತ್ತು ಏನಾದ್ರು ಮಾತ್ರ ಪುಟ್ಟಪ್ಪರು ಹೋಗ್ತೀರ ನಾವೆಲ್ಲ ಕುವೆಂಪು ಪದ್ಧತಿ ಅನುಸರಿಸ್ತೀವಿ ಅಂತೀರ. ಯಾವ ಪದ್ಧತಿ ಅನುಸರಿಸ್ತೀವಿ ನನಗೆ ಗೊತ್ತಿಲ್ಲ. ನೀವೆಲ್ಲ ಬಿ ಜೆ ಪಿಗೆ ಹೆಚ್ಚು ಪ್ರಭಾವ ಬೀರಿದ್ಮೇಲೆ ಪುಟ್ಟಪ್ಪನ ತತ್ವವನ್ನು ಎಲ್ಲ ಅನುಸರಿಸ್ತಾ ಇದ್ದ ನೀವು ಅರ್ಥ ಆಗ್ತಾ ಇದೆ. ನೀವು ನೀವೇ ಕ್ವಶನ್ ಮಾಡ್ಕೋಬೇಕು. ಇನ್ನೊಂದು ಕಡೆ ಗೋಪಾಲ್ಗಳು. ಸೊ ಇಬ್ಬರು ನೀವು ಪೂರ್ಣ ಮಾತಾಡ್ತಿದ್ದೀನಿ ಅಂದರೆ ಓಕೆ, ನನಗೆ ಬೇಡಾಗಿಲ್ಲ. ಅವರು ಏನೊಬ್ಬರು ಬಹಳ ವರ್ಷ ಆಯಿತು ಮಾತಾಡ್ತಾರೆ ಅದಕ್ಕೋಸ್ಕರ ಅವ್ರು ಇಬ್ಬರನ್ನ ನೆನೆಸ್ತೀನಿ ಅಂದಮೇಲೆ ನೀವು ಇವತ್ತಿರ್ತಕ್ಕಂಥ ಬಿ ಜೆ ಪಿಗೂ ಅವರ ತತ್ವಕ್ಕೂ ಅವರ ಹೋರಾಟಕ್ಕೂ ಸಂಬಂಧ ಇದೆಯಾ? ಏನು ಸಾಧ್ಯ? ಯಾವ ರೀತಿ ನೀವು ಇದನ್ನ ಅಕ್ಸೆಪ್ಟ್ ಮಾಡ್ತೀವಿ? ಬಿ ಜೆ ಪಿ ತತ್ವಗಳನ್ನ ಸಿದ್ಧಾಂತಗಳನ್ನ ಅವರ ರಾಜಕೀಯ ಗೆಲುವುಗಳನ್ನ ಯಾವ ರೀತಿ ನೀವು ಬಯಸ್ಬೇಕು, ಯಾವ ರೀತಿ ಅಕ್ಸೆಪ್ಟ್ ಮಾಡ್ತೀರೇನು ಗೊತ್ತಾ ಇಲ್ಲ. ನಮ್ಮ ವಯಸ್ಸಿಗೆ 1 ವರ್ಷ 1 ವರ್ಷ 1 ವರ್ಷ ಅವರನ್ನ ಒಪ್ಪೋದು ನೀವು ಹೇಳ್ತಿದ್ದಾರಲ್ಲ ಡಿಸಿಪ್ಲಿನ್ ಶಿಸ್ತು ಸಂಪನ್ಮೂಲ ಅದೆಲ್ಲ ಗೊತ್ತಿಲ್ಲ ಅವರಿಗೆ. ಅದೇ ನಮ್ಮ ನಿಮ್ಮಲ್ಲಿ ಸಂಪನ್ಮೂಲದಿಂದ ಸೋದು ನೀವು ಸಂಪನ್ಮೂಲದ ಬಹಳ ಅಗತ್ಯದಾಗಿದೆ. ನಾವು ಸಂಪನ್ಮೂಲದಿಂದ ಒಳ್ಳೆಯಲ್ಲ ಅಂದಮೇಲೆ ನೀವು ಅಂತ ಒಳ್ಳೆಯವ್ರನ್ನ ಮತ್ತು ಬಹಳ ಸಂಪನ್ಮೂಲದ ಕಡಿಮೆ ಕೊರತೆ ಇಲ್ಲ ಸೋಚಿದ್ದೀವಿ ಅಂತಂದ್ರೆ ಏನು ಬಹಳ ಆಶ್ಚರ್ಯ ಆಗುತ್ತೆ ಕೇಳಿ. ದಯಮಾಡಿ ಇದು ಸಾರ್ವಜನಿಕ ಸಭೆ ಆಗಿರೋದ್ರಿಂದ ನಾನು ಆದರೂ ನಾಲ್ಕು ಮಾತು ಹೇಳಬೇಕು ಅನ್ನೋಸ್ ಹೇಳ್ತಾ ಇದ್ದೀನಿ. ದಯವಿಟ್ಟು ಬದಲಾವಣೆ ಆಗಬೇಕು, ಆದರೆ ದೇಶ ಉಳಿಯಲ್ಲ. ಮತ್ತು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು
ನೋಡಿ, ಅವರು ಇಟಲಿಯಿಂದ ಬಂದಿದ್ದವರು. ಮಕ್ಕಳೇನು ನಮ್ಮ ದೇಶದ ಉದಾಹರಣೆ ಒಂಬತ್ತು ರಾಜ್ಯಗಳಲ್ಲಿ ಮಕ್ಕಳು ಸೋನೆಯಾಗಿ ಇಟಲಿ ದೇಶದವರು. ಅವ್ರಿಗಿರೋ ಸಂಸ್ಕಾರ, ಅವ್ರಿಗಿರೋ ಸಂಬಂಧದ ಬೆಲೆ, ಅವ್ರಿಗಿರೋ ದೇಶದ ಬಗ್ಗೆ ಕಮಿಟ್ಮೆಂಟ್, ಈಗ ದೇಶದ ಒಂದು ಜನರ ಬಗ್ಗೆ ಇರತಕ್ಕಂಥ ಪ್ರೀತಿ ವಿಶ್ವಾಸ, ಈ ದೇಶದಲ್ಲಿ ಈ ದೇಶದ ಸಂಸದ ಅನುಭವಿಸತಕ್ಕಂಥ ಅಧಿಕಾರವನ್ನು ಇರೋಣ. ನಾವು ದುರಂತ ನಾವು ವ್ಯವಸ್ಥೆ ಮಾಡಬೇಕು. ಅಧಿಕಾರ ಕೇಳಿದ್ರಿಲ್ಲ, ಅವ್ರು ಮನಸ್ಸು ಪಡೆದಿದ್ದರೆ ಮನೋಹರ್ ಸಿಂಗ್ ಇದ್ದಾಗ ಎರಡನೇ ಅವರಿಗೆ ಯಾವ ಬೇಕಾದ್ರು ಅಮ್ಮ ಮಗ ಇದ್ರು ಪ್ರಧಾನಮಂತ್ರಿ ಆಗ್ಬೋದು. ಅವ್ರು ಆದಂತ ಆಸೆ ಪಡಲೇ ಇಲ್ಲ. ಅವ್ರು ಇವತ್ತು ಸಹ ದೇಹದಲ್ಲಿ ಅತ್ಯಂತ ಶ್ರೀಮಂತ ಗುಣವನ್ನು ಹೊಂದಿದ್ದಾರೆ. ಸ್ವತಂತ್ರದಲ್ಲಿ ಹೋರಾಟ ಮಾಡುವಂತ ಆರ್ಥಿಕವಾಗಿ ಅವರು ಮಹಾತ್ಮ ಗಾಂಧಿಯವರು ಶಾಸಕರಿಗೆ ಸಕ್ತಿ ಕೊಟ್ಟಂತ ಒಂದು ಕುಟುಂಬ. ಅವರು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಹೇಳಿಕೆಗಳಿದ್ದಾರೆ ಅನ್ನೋದನ್ನು ಸ್ವಲ್ಪ ನೋಡಬೇಕಲ್ಲ. ಅಂತ ಒಂದು ನಾಯಕತ್ವ ಇದ್ದಾರೆ ಅಂತ ಈ ಪಕ್ಷವನ್ನು ನಾವು ಒಂದಷ್ಟು ಏನಾದರೂ ಶ್ರಮ ಹಾಕ್ಬೇಕು ಅನ್ನೋದು ಮನಸ್ಸಿಗೆ ಬಂದರೆ ಮಾತ್ರ ಸಾಧ್ಯ. ಇದೇ ಕಾರ ಮತ್ತು ನಾವು ಕಾಂಗ್ರೆಸ್ ಬಿಜೆಪಿಗೂ ವ್ಯತ್ಯಾಸ ನೋಡಿ. ಬಿಜೆಪಿ